ತುಂಬಾ ಜನ ಇಲ್ಲಿ ಟೂ ವೀಲರ್ಸ್ ಅವ್ರು ಬಿದ್ದಿದ್ದಾರೆ. ಇದಕ್ಕೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಯಾರು ಮಾತಾಡಬೇಕು ಅವ್ರು ಮಾತಾಡ್ತಾ ಇಲ್ಲ. ಇವತ್ತು ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅವರಲ್ಲಿನ ಇಚ್ಛಾಶಕ್ತಿಯ ಕೊರತೆ ಇವತ್ತು ಈ ರಾಜ್ಯದಾರಿ ಈ ದುಸ್ಥಿತಿಗೆ ಬರಲಿಕ್ಕೆ ಕಾರಣವಾಗಿದೆ. ಬಾಳಕ ನೈಟಲ್ಲೇ ಒಂದು ಗಾಡಿ ಬಿದ್ದರೆ ಇವ್ರು ಯಾರು ಬಂದು ಎತ್ತಬೇಕೆ ಬಿಟ್ಟರೆ ಮತ್ತೆ ರಾತ್ರಿ ಯಾರು ಇದು ಮಾಡೋರು ಯಾರೂ ಇಲ್ಲ. ನೋಡಿ, ಇದು ಬಸ್ರೂರಿನ ಮೂರ್ಕೈ ಮಾರ್ಗವಾಗಿ ಹಾದು ಹೋಗುವ ರಾಜ್ಯ ಹೆದ್ದಾರಿ 52 ಕೋಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಪಾಯಕಾರಿ ದೃಶ್ಯ. ಮಳೆಯ ಬೆನ್ನಲ್ಲೇ ಬಾಯಿ ತೆರೆಯುವ ಗುಂಡಿಗಳು ಪ್ರತಿ ವರ್ಷ ಮರುಕಳಿಸುವ ಸಮಸ್ಯೆ. ಅಕ್ಷರಶಃ ರಸ್ತೆ ಗುಂಡಿಮಯ, ಸಂಚಾರ ಅಯೋಮಯ ಎಂಬಂತಾಗಿದೆ. ಈ ಅಪಾಯಕಾರಿ ಗುಂಡಿಗಳಿಂದ ಈ ರಾಜ್ಯ ಹೆದ್ದಾರಿ ಮೂಲಕ ಓಡಾಡುವವರ ಸಮಸ್ಯೆ ಹೇಳತೀರದು. ಕುಂದಾಪುರದಿಂದ ಶಿವಮೊಗ್ಗ ಜಿಲ್ಲೆಯನ್ನ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯ ದುಸ್ಥಿತಿ ಇದು. ಈ ರಸ್ತೆಯನ್ನ ನೋಡಿದ್ರೆ ಉದ್ದಕ್ಕೂ ಇರುವುದು ಹೊಂಡವೋ ಅಥವಾ ರಾಜ್ಯ ಹೆದ್ದಾರಿಯೋ ಎನ್ನುವ ಅನುಮಾನ ಹುಟ್ಟದೇ ಇರದು. ಅನಿಶ್ಚಿತ ಅಗಲೀಕರಣ, ಕಳಪೆ ಕಾಮಗಾರಿ ಮಿತಿ ಮೀರದೆ ಎನ್ನುವುದಕ್ಕೆ ಇದೇ ಪ್ರತ್ಯಕ್ಷ ಸಾಕ್ಷಿ. ಶಾಲಾ ವಾಹನಗಳು, ಖಾಸಗಿ ವಾಹನಗಳು, ಬಸ್ಸುಗಳು, ಲಾರಿಗಳ ದಟ್ಟಣೆ ಈ ರಸ್ತೆಯಲ್ಲಿ ತೀರಾ ಸಾಮಾನ್ಯ. ಸವಾರರು ಇಲ್ಲಿ ನಿತ್ಯ ಬರದಾಡುವಂತಾಗಿದೆ. ಒಂದೆರಡು ಮಳೆ ಬಿದ್ದರೆ ಸಾಕು, ರಸ್ತೆಗಳಲ್ಲಿ ಸಾಲು ಸಾಲಾಗಿ ಇಣುಕುವ ಗುಂಡಿಗಳು ವಾಹನ ಸವಾರರ ಬದುಕನ್ನ ಹೈರಾಣಾಗಿಸ್ತಿವೆ. ಈ ರಸ್ತೆ ಅನ್ನುವಂಥದ್ದು ಎರಡು ಜಿಲ್ಲೆಗಳನ್ನ ಸೇರಿಸುವಂತ ಒಂದು ರಾಜ್ಯ ಹೆದ್ದಾರಿ. ಈ ರಾಜ್ಯ ಹೆದ್ದಾರಿ ನಂಬರು ರಾಜ್ಯ ಹೆದ್ದಾರಿ 52. ಇದು ಉಡುಪಿ ಜಿಲ್ಲೆಯ ಕುಂದಾಪುರ ಹಾಗೂ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯನ್ನ ಸೇರಿಸುವಂತ ಒಂದು ರಾಜ್ಯ ಹೆದ್ದಾರಿ. ಅತ್ಯಂತ ಬೇಸರ ಸಂಗತಿ ಅಂತ ಹೇಳಿದ್ರೆ ಈ ಒಂದು ಮಳೆಗಾಲ ಕಳೆದು ಈಗ ನಾವು ನೋಡ್ತಾ ಇದ್ದೇವೆ ರಾಜ್ಯ ಹೆದ್ದಾರಿಯಲ್ಲಿ ಪಾದಾಚಾರಿಗಳಿರ್ಬೋದು, ವಾಹನ ಸವಾರರು ಇರ್ಬೋದು, ಯಾರೂ ಕೂಡ ತಿರುಗಾಡದಂತ ಪರಿಸ್ಥಿತಿಯ ಉದ್ಭವ ಆಗಿದೆ. ಈಗಾಗಲೇ ಇಲ್ಲಿನ ಎಲ್ಲ ಸ್ಥಳೀಯರು ಹೇಳುವಂತೆ ದಿನನಿತ್ಯ ಅದೆಷ್ಟೋ ಅಪಘಾತಗಳಾಗ್ತಾ ಇದೆ, ಅದೆಷ್ಟೋ ಜನರಿಗೆ ಪೆಟ್ಟಾಗ್ತಾ ಇದೆ, ಸಾವು ನೋವುಗಳು ಕೂಡ ಸಂಭವಿಸುವಂತ ಅದೆಷ್ಟೋ ಅಪಘಾತಗಳು ಈ ಒಂದು ರಾಜ್ಯ ಹೆದ್ದಾರಿಯಲ್ಲಿ ನಡೀತಾ ಇದೆ. ಆದರೂ ಕೂಡ ಯಾರೂ ಕೂಡ ಈ ರಾಜ್ಯ ಹೆದ್ದಾರಿಯನ್ನು ರಿಪೇರಿ ಮಾಡುವ ಬಗ್ಗೆ ಅಷ್ಟೊಂದು ಗಮನ ಹರಿಸ್ತಾ ಇಲ್ಲ. ಎಲ್ಲ ಶಾಸಕರು ಸಂಸದರು ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ. ಇದನ್ನು ತ್ವರಿತಗತಿಯಲ್ಲಿ ಎರಡೂ ರಸ್ತೆಗಳು ಹಾಳಾಗಿದೆ. ಇದು ರಾಜ್ಯ ಹೆದ್ದಾರಿಯೂ ರಾಷ್ಟ್ರೀಯ ಹೆದ್ದಾರಿಯೂ ಎರಡೂ ಮನಗಂಡು ಆದದ್ದು ತ್ವರಿತಗತಿಯಲ್ಲಿ. ಯಾಕಂದರೆ ಇಲ್ಲಿ ಹಾದು ಹೋಗುವಂಥ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಮತ್ತು ಜನಪ್ರತಿನಿಧಿಗಳು ಎಲ್ಲರಿಗೂ ಹಿಡಿ ಶಾಪನ್ನು ಜನರು ಹಾಕ್ತಿದ್ದಾರೆ. ಅದನ್ನು ತ್ವರಿತಗತಿಯಲ್ಲಿ ಶಾಸಕರು ಮತ್ತು ಸಂಸದರು, ರಾಜ್ಯ ಸರ್ಕಾರ ಎಲ್ಲರೂ ಒಟ್ಟುಗೂಡಿ ಇದನ್ನು ಅತ್ಯಂತ ಶೀಘ್ರದಲ್ಲಿ ಇದನ್ನು ಪರಿಹಾರ ಮಾಡಿಕೊಳ್ಳಬೇಕಾಗಿ ಕೇಳ್ತೇನೆ. ಈ ರಾಜ್ಯ ಹೆದ್ದಾರಿ ಅತ್ಯಂತ ಅಪಾಯಕಾರಿ ಹೊಂಡ ಗುಂಡಿಗಳಿಂದ ಕೂಡಿ ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರಿಗೆ ಪ್ರತಿಕೂಪವಾಗಿ ಪರಿಣಮಿಸಿದೆ. ಮಳೆಗಾಲ ಪ್ರಾರಂಭವಾಗಿ ಹಲವಾರು ತಿಂಗಳುಗಳೇ ಕಳೆದರೂ ಸಹ ಲೋಕೋಪಯೋಗಿ ಇಲಾಖೆ ಹಾಗೂ ಸಂಬಂಧಿತ ಜನಪ್ರತಿನಿಧಿಗಳು ಈ ರಸ್ತೆ ರಿಪೇರಿ ಬಗ್ಗೆ ದಿವ್ಯ ಮೌನ ವಹಿಸಿರುವುದು ಅವರ ಕರ್ತವ್ಯ ಲೋಪವಲ್ಲದೆ ಮತ್ತೇನು ಎಂದು ಆಕ್ರೋಶ ಹೊರಹಾಕ್ತಾರೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಕೆ ವಿಕಾಸ್ ಹೆಗ್ಡೆ. ಸುಮಾರು 20-25 ವರ್ಷಗಳ 2 ದಶಕಗಳ ಹಿಂದಿನ ಬೇಡಿಕೆಯಾಗಿತ್ತು. ಇದು ಅಗಲೀಕರಣ ಆಗಬೇಕು, ಮೇಲ್ದರ್ಜೆಗೆ ಇರಬೇಕು, ಒಂದು ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಆಗಬೇಕಂತ ಕೂಡ ಕನಸಿತ್ತು. ಆದರೆ ಎಷ್ಟೋ ಚುನಾವಣೆಗಳು ನಡೆದು ಈ ಚುನಾವಣೆಯಲ್ಲಿ ಈ ಒಂದು ರಾಜ್ಯ ಹೆದ್ದಾರಿಯ ಮೇಲ್ದರ್ಜೆ ಮಾತುಗಳು ಕೇಳಿ ಬಂತು ಬಿಟ್ಟರೆ ಇವತ್ತಿನ ತನಕ ಈ ರಾಜ್ಯ ಹೆದ್ದಾರಿ ಅನ್ನೋದು ಎಲ್ಲೂ ಕೂಡ ಅಭಿವೃದ್ಧಿ ಆಗಲಿಲ್ಲ. ಇವತ್ತು ಈ ರಾಜ್ಯ ಹೆದ್ದಾರಿಯನ್ನು ನೋಡಿದರೆ ನಮಗೆ ಬೇಸರ ಆಗ್ತದೆ. ಯಾರೂ ಕೂಡ ಸಂಚರಿಸಿದ ಪರಿಸ್ಥಿತಿ ಉದ್ಭವ ಆಗಿದೆ. ಇದಕ್ಕೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಯಾರು ಮಾತಾಡಬೇಕು ಅವ್ರು ಮಾತಾಡ್ತಾ ಇಲ್ಲ. ಇವತ್ತು ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅವರಲ್ಲಿನ ಇಚ್ಛಾಶಕ್ತಿಯ ಕೊರತೆ ಇವತ್ತು ಈ ರಾಜ್ಯ ಹೆದ್ದಾರಿ ಈ ದುಸ್ಥಿತಿಗೆ ಬರಲಿಕ್ಕೆ ಕಾರಣವಾಗಿದೆ. ನಾವೆಲ್ಲ ಬಾಲ್ಯದಲ್ಲಿರುವಾಗ ಒಂದು PWD ಇಲಾಖೆಯಲ್ಲಿ ಗ್ಯಾಂಗುಲಿ ನೌಕರಿ ಇರ್ತಾ ಇದ್ರು, ಒಂದು ಟಿಪ್ಪರ್ ಇರ್ತಾ ಇತ್ತು, ಅವ್ರದೇ ಆದಂಥ ಒಂದು ರೋಡ್ ರೋಲರ್ ಇರ್ತಾ ಇತ್ತು, ಅದಕ್ಕೊಂದಿಷ್ಟು ಜನ ಸಿಬ್ಬಂದಿಗಳಿದ್ರು. ಏನೇ ಹೆದ್ದಾರಿಯಲ್ಲಿ ಸಮಸ್ಯೆ ಆಗಲಿ, ಏನೇ ಒಂದು ಹೆದ್ದಾರಿಯಲ್ಲಿ ಸಣ್ಣ ಹೊಂಡ ಬಿದ್ದರೂ ಕೂಡ ಕ್ಷಣಮಾತ್ರದಲ್ಲಿ ಮುಚ್ಚುವಂಥ ವ್ಯವಸ್ಥೆ, ಏನು ಗಿಡಗಂಟಿಗಳು ರಸ್ತೆಯ ಬದಿಯಲ್ಲಿ ಬೆಳೀತದೆ ಅದನ್ನು ಕಡಿಯುವಂಥ ವ್ಯವಸ್ಥೆ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು ಯಾವುದೂ ಕೂಡ ಇಲ್ಲ. ಬೇಸರ ಮತ್ತು ದುರಂತ ಅಂತ ಹೇಳಿದರೆ ಇವತ್ತು ಗುತ್ತಿಗೆದಾರರ ಪರವಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳು ನಿಲ್ತಾ ಇದ್ದಾರೆ. ಗುತ್ತಿಗೆದಾರರಿಗೆ ಲಾಭ ಆಗುವಂಥ ಕೆಲಸವನ್ನು ಮಾತ್ರ ಮಾಡ್ತಾರೆ ಬಿಟ್ಟರೆ ಗುತ್ತಿಗೆದಾರರಿಗೆ ನಷ್ಟ ಆದರೆ ಯಾರೂ ಕೂಡ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಇವತ್ತು ಯಾವುದೇ ಗುತ್ತಿಗೆಗಳಿರ್ಬೋದು, ಯಾವುದೇ ಒಂದು
ಕಾಮಗಾರಿಗಳಿರ್ಬೋದು, ಅದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗಿಂತ ಜಾಸ್ತಿ ಗುತ್ತಿಗೆದಾರರು ತೆಗೆದುಕೊಂಡು ಬರುವಂತದ್ದು, ಅದರ ಲಾಭವನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹೊಡೆಯುವಂತಹ ವ್ಯವಸ್ಥೆ ನಾವು ನೋಡ್ತಾ ಇದ್ದೇವೆ. ಆ ಒಂದು ದುಸ್ಥಿತಿಯಿಂದಾಗಿ, ಆ ಒಂದು ವ್ಯವಸ್ಥೆಯಿಂದಾಗಿ ಇವತ್ತು ನಮ್ಮ ಈ ಬಸರೂರು ಹಾದು ಹೋಗುವಂತಹ ಈ ರಾಜ್ಯ ಹೆದ್ದಾರಿ 52 ಈ ಒಂದು ಪರಿಸ್ಥಿತಿ ಬಂದಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಈ ರಾಜ್ಯ ಹೆದ್ದಾರಿಯನ್ನು ಸರಿಪಡಿಸಬೇಕು. ಯಾಕಂತಂದ್ರೆ ಸಂಬಂಧಿತರಿಗೆ ಜವಾಬ್ದಾರಿ ಇದೆ, ಇಲ್ಲಿ ಆಗುವಂತಹ ಸಾವು ನೋವುಗಳಿಗೆ ಕೂಡ ಅವರೇ ಜವಾಬ್ದಾರಾಗ್ತಾರೆ. ಆಗ ಆ ಮೂಲಕವಾಗಿ ಅದೆಷ್ಟೋ ಬಾರಿ ನಾವು ಇದನ್ನ ಬೇರೆ ಬೇರೆ ಇಲಾಖೆಗಳಿಗೆ ಕೂಡ ಮನವಿಯನ್ನು ಮಾಡಿದ್ದೇವೆ. ಮೊನ್ನೆ ತಾನೇ ನಾನು ಸಂಬಂಧಿತ PWD ಇಲಾಖೆ ADWA ಏನು ಅಧಿಕಾರಿಗಳು ಹೊಸದಾಗಿ ನೂತನವಾಗಿ ಬಂದವರಿಗೆ ಕೂಡ ಫೋನ್ ಕರೆ ಮಾಡಿ ಹೇಳಿದ್ದೇನೆ, ಈ ರಾಜ್ಯ ಹೆದ್ದಾರಿಯಲ್ಲಿ ತಿರುಗಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಉದ್ಭವ ಆಗಿದೆ, ಆದಷ್ಟು ಬೇಗ ಸರಿ ಮಾಡಿ ಎಂದಾಗ ಅವ್ರು ಹೇಳಿದ್ರು ಒಂದು ಏನು NABARD ಯಾವುದೋ ಒಂದು ಹೆಡ್ನ ಮೂಲಕ ಒಂದಷ್ಟು ಅನುದಾನವನ್ನು ನಾವು ಕೇಳಿದ್ದೇವೆ, ಅದು ಮಂಜೂರಾಗುವ ಸಾಧ್ಯತೆ ಇದೆ. ನಾವು ಮಂಜೂರಾಗ್ತದೆ ಸಾಧ್ಯತೆ ಇದೆ ಅನ್ನೋ ಪ್ರಶ್ನೆಗಳು ನಾವು ಇಲ್ಲ. ಎಲ್ಲೋ ಒಂದು ನೀರಿಲ್ಲದ ಜಾಗದಲ್ಲಿ ವೆಂಟೆಡ್ ಡ್ಯಾಮ್ ಮಾಡಲಿಕ್ಕೆ ಅದೆಷ್ಟೋ ಕೋಟಿಗಳನ್ನು ವ್ಯಯಿಸ್ತಾರೆ. ಯಾವುದೋ ಒಂದು ಇವತ್ತು ಶಂಕರಾನದಲ್ಲಿ ನೋಡ್ಬೋದು, ಬೀಳುವಂಥ ಪರಿಸ್ಥಿತಿಯ ಜಾಗದಲ್ಲಿ ಒಂದು ಕೋಟ್ಯಾಂತರ ರೂಪಾಯಿ ಬಿಲ್ಡಿಂಗನ್ನು ನಿರ್ಮಾಣ ಮಾಡ್ತಾರೆ. ದಿನನಿತ್ಯ ಅದೆಷ್ಟೋ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಏನು ಉದ್ಯೋಗಕ್ಕೆ ಹೋಗುವವರು ತಿರುಗುವಂಥ ರಸ್ತೆಯನ್ನು ಒಂದು ಸುಸಜ್ಜಿತವಾಗಿ ಒಂದು ಕ್ರಮಬದ್ಧವಾಗಿ ಜನರಿಗೆ ಬೇಕಾದ ರೀತಿಯಲ್ಲಿ ನಿರ್ಮಾಣ ಮಾಡುವಂಥ ಇಚ್ಛಾಶಕ್ತಿ ಇವತ್ತು ಅಧಿಕಾರಿಗಳಲ್ಲೂ ಇಲ್ಲ, ಜನಪ್ರತಿನಿಧಿಗಳಲ್ಲೂ ಇಲ್ಲ. ಎಸ್, ಲೋಕೋಪಯೋಗಿ ಇಲಾಖೆ ಹಾಗೂ ಸಂಬಂಧಿತ ಜನಪ್ರತಿನಿಧಿಗಳು ಬೇಕಿದ್ರೆ ದ್ವಿಚಕ್ರ ವಾಹನ ಸವಾರರು ಬಿದ್ದು ಬೆನ್ನು ಮೂಳೆ ಹೊತ್ತುಕೊಳ್ಳಲಿ, ವಾಹನ ಸವಾರರು ಗುಂಡಿಗಳಲ್ಲಿ ಬಿದ್ದು ಪ್ರಾಣವನ್ನೇ ಕಳೆದುಕೊಳ್ಳಲಿ, ಅದಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ವರ್ತಿಸಿದಂತಿದ್ದಾರೆ. ಇವೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಅಸಡ್ಡೆಗೆ ಹಿಡಿದ ಕನ್ನಡಿ. ಕುಂದಾಪುರ ಮತ್ತು ತೀರ್ಥಹಳ್ಳಿಯ ನಡುವೆ 84 ಕಿಲೋಮೀಟರ್ ಅಂತರವಿದೆ. ಕುಂದಾಪುರ ಮತ್ತು ಕಣ್ಣೂರು ನಡುವಿನ ನಿರ್ದಿಷ್ಟ 10 ಕಿಲೋಮೀಟರ್ ವ್ಯಾಪ್ತಿಯ ಕಿರಿದಾದ ರಸ್ತೆಯನ್ನ ಶೀಘ್ರವಾಗಿ ಅಗಲೀಕರಣ ಮಾಡುವ ಬೇಡಿಕೆ ದಶಕಗಳಿಂದ ಕೇಳಿ ಬರ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಈ ರಸ್ತೆಯನ್ನ ಸುಸಜ್ಜಿತವಾಗಿ ಮಾಡಬಹುದಿತ್ತು. ಹಲವು ವರ್ಷಗಳಿಂದ ಈ ರಸ್ತೆಯ ದುರಸ್ತಿ, ಚರಂಡಿ ವ್ಯವಸ್ಥೆ ಮಾಡುವ ಬಗ್ಗೆ ಬೇಡಿಕೆ ಇದ್ರೂ ಭೂ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ಇನ್ನೂ ಆಗಿಲ್ಲ ಎನ್ನುವುದು ದುರಂತವೇ ಸರಿ. ಇನ್ನು ಈ ರಸ್ತೆಯಲ್ಲಿ ಶಿಕ್ಷಣ ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆಗಳು ಹುಟ್ಟಿಕೊಂಡಿರುವುದು ರಸ್ತೆ ಅಗಲೀಕರಣದ ಅಗತ್ಯವನ್ನ ಒತ್ತಿ ಹೇಳಿದೆ. ಬಂದ್ರೆ ಈ ರೋಡ್ ಇಲ್ಲಿವರೆಗೆ ಇದು ಬರುತ್ತೆ ಅಂತ ಹೇಳಿ ನೀರು ಬರುತ್ತೆ. ಜನರಿಗೆ ಹೊಂಡ ಎಲ್ಲಿ ಇತ್ತು, ರೋಡ್ ಎಲ್ಲಿತ್ತು, ಎಂತದೂ ಗೊತ್ತ, 3 ಫೀಟ್ ನೀರು ನಿಲ್ಲುತ್ತೆ. ಈ ಮಳೆಗಾಲದಲ್ಲಿ ಈ ವರ್ಷ ತಿರುಗಾಗ್ಲಿ ಯಾರಿಗೂ ಆಗ್ಲಿಲ್ಲ. ಸ್ಕೂಲ್ ಬಸ್ ಬಂದ್ರೆ ಅವ್ರಿಗೆ ಯಾವ ಬದಿ ಇಳಿಸ್ಬೇಕಂತ ಗೊತ್ತಾಗ್ತಿಲ್ಲ ಪೇರೆಂಟ್ಸ್ಗೆ. ಈಗ ಅಲ್ಲಿ ಇಲ್ಲಿ ಇವ್ರ ಪಾಪ ಇಲ್ಲಿ ಜಾಗ ಪಾಪ ವ್ಯವಸ್ಥೆ ಮಾಡಿ ಕೊಟ್ಟಿರಿ, ಎಲ್ಲ ಸ್ಕೂಲ್ ಬಸ್ ಇಲ್ಲಿ ಬಂದ ನಿಲ್ಲು ಅಂತ ವ್ಯವಸ್ಥೆ ಆಗಿದೆ. ಯಾಕಂದ್ರೆ ಎಲ್ಲಿ ಹೊಂಡ ಇತ್ತಂತ ಗೊತ್ತಾಗ್ತಾ ಇಲ್ಲ. ಬಾಳಕ ನೈಟ್ ಅಲ್ಲೇ ಒಂದು ಗಾಡಿ ಬಿದ್ದರೆ ಇವ್ರು ಯಾರು ಬಂದು ಎತ್ತಬೇಕೆ ಬಿಟ್ಟರೆ ಮತ್ತೆ ರಾತ್ರಿ ಯಾರು ಇದು ಮಾಡೋರು ಯಾರೂ ಇಲ್ಲ. ಯಾಕಂದ್ರೆ ಅದು ಆ ಥರ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇವರ ಇದ್ರ ಬಗ್ಗೆ ಆದಷ್ಟು ಬೇಗ ಇದು ವ್ಯವಸ್ಥೆ ಮಾಡಬೇಕು, ಇಲ್ಲಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಜನರಿಗೆ. ಯಾಕಂದರೆ ತಿರ್ಲಿಕ್ಕೆ ಆಗ್ತಾ ಇಲ್ಲ. ನೀವು ನೋಡ್ತಾ ಇದ್ರೆ ಆ ಥರ ಹೊಂಡ ಬಿದ್ದಿದೆ. ಪ್ರತಿ ಸಲ ಬಂದು ಜಲ್ಲಿ ಹಾಕಿ ಹೋಗ್ತಾರೆ ಅಷ್ಟೇ ಬಿಟ್ಟರೆ ಅದು 4 ದಿವಸಕ್ಕೆ ಆ ಜಲ್ಲಿ ಪುನಃ ಒಂದು ಸೈಡ್ ಹೋಗ್ಬಿಡುತ್ತೆ, ಪುನಃ ಹೊಂಡ ಮಾತ್ರ ಹಾಗೆ ಉಳಿತು. ತಕ್ಷಣ PWD ಏನು ಹೇಳಿದ್ರಂತೆ ಅಲ್ಲಿ ಕೂಡಲೇ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅಂದ್ರಂತೆ. ಅವ್ರು ಹೇಳಿದ್ರೆ ನಮಗೆ ರೋಡನ್ನು ಮುಟ್ಲಿಕ್ಕೆ ಆಗೋದಿಲ್ಲ, ಯಾಕೆ ಎಲ್ಲ ಪಟ್ಟ ಲ್ಯಾಂಡ್ ಇರೋದ್ರಿಂದ ನಮಗೆ ಅದನ್ನ ಅಗಲೀಕರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ನಮಗೆ ಎಕ್ವೈರ್ ಮಾಡಿ ಕೊಟ್ಟರೆ ಮಾತ್ರ ಆಗುತ್ತೆ ಅಂತ ಹೇಳಿದ್ರಂತೆ ಆ ದಿವಸ. ಯಾಕಂದ್ರೆ ಎಲ್ಲದು ಪಟ್ಟ ಲ್ಯಾಂಡ್, ಏನು ಇವರಿಗೆ ತೋಡ್ ಮಾಡಲಿಕ್ಕೆ ಅವಕಾಶ ಇಲ್ಲ ಎಲ್ಲೂ ಕೂಡ. ಹಾಗಾಗಿ ಮಳೆ ನೀರು ರಸ್ತೆಗೆ ಬರೋದು ಬಿಟ್ಟರೆ ಮತ್ತೆ ಎಲ್ಲಿ ಹೋಗ್ಲಿಕ್ಕಿಲ್ಲ. ಅದು ಮತ್ತು ರೋಡ್ ಆದಷ್ಟು ಎಲ್ಲ ಈಚೆ ಬದಿ ಡೌನ್ ಇರೋದ್ರಿಂದ ಇಲ್ಲಿಂದ ಅಲ್ಲಿವರೆಗೆ ಫುಲ್ಲು ಫ್ಲಾಟ್ ಆಗಿರುತ್ತೆ. ಅದು ನೀರು ಎಲ್ಲಿ ನೀರು ಹೊಂಡ ಇತ್ತು, ರೋಡ್ ಇತ್ತು, ಒಂದು ಗೊತ್ತಾಗ್ತಾ ಇಲ್ಲ. ಖಾಸಗಿ ಜಾಗ ಆಗ್ಲಿಕ್ಕೋಸ್ಕರ ಇವತ್ತು ಅದನ್ನು ಅಕ್ಯುಜೇಷನ್ ಪ್ರೊಸೆಸ್ ಮಾಡಬೇಕು. 4161 ನೋಟಿಫಿಕೇಶನ್ ಬೇಕು. 4-1 ಅಂತೇಳಿದ್ರೆ ಅವ್ರಿಗೆ ನೋಟಿಸ್ ಮಾಡಿ ನಿಮಗೆ ಇಂಥದ್ದು ಜಾಗವನ್ನು ಇಂಥರ ಹೆದ್ದಾರಿ ಆಗಲೀಕರಣಕ್ಕೆ ನಾವು ಉಪಯೋಗಿಸ್ಕೊಳ್ತೇವೆ ಅಂತೇಳಿ 6-1 ಅಂತೇಳಿದ್ರೆ ಅವರಿಗೆ ಸರ್ಕಾರದ ಆದೇಶ ಇದೆ. ಅಂದರೆ ಮೊದಲು 1 ಪಟ್ಟು ಇತ್ತು, ಈಗ ನಮ್ಮ ಹಿಂದಿನ ಕೇಂದ್ರ ಸರ್ಕಾರದ ಆದೇ ಇದರಂತೆ ನಿಯಮದಂತೆ 4 ಪಟ್ಟು ಅವರಿಗೆ ಪರಿಹಾರವನ್ನು ಕೊಡು. ಸರ್ಕಾರಕ್ಕೆ ಮನಸ್ಸು ಮಾಡಿದರೆ ಪರಿಹಾರ ಕೊಡೋ ದೊಡ್ಡ ವಿಷಯ ಅಲ್ಲ. ಅಭಿವೃದ್ಧಿ ಆಗ್ತದೆ ಅಂತೇಳಿದ್ರೆ ಎಲ್ಲರೂ ಕೂಡ ಬಿಟ್ಕೊಳ್ಳಿಕ್ಕೆ ತಯಾರಿರ್ತಾರೆ. ಅದು ಇದೇನಂತೇಳಿದ್ರೆ ಇಚ್ಛಾಶಕ್ತಿಯ ಕೊರತೆ ಅಷ್ಟೇ ಬಿಟ್ಟರೆ ಮಾಡಿ ಇದು ಇವತ್ತಲ್ಲ, ಇವರೆಲ್ಲ ಈಗ ನಾವು ಸಣ್ಣದಿರುವಾಗ ಸುಮಾರು 20-25-30 ವರ್ಷ ಹಿಂದಿನಿಂದ ಈ ರಸ್ತೆ ಹೀಗೆ ಇದೆ, ಇವತ್ತು ಕೂಡ ಹೀಗೆ ಇದೆ. ಅದು ಎಷ್ಟೋ ರಸ್ತೆಗಳು ಆಗಲಾಯಿತು, ಆದರೆ ಇವತ್ತಿನ ತನಕ ಆಗಲಿಲ್ಲ. ಇದು ಬೇರೆ ಏನು ಸಮಸ್ಯೆ ಅಲ್ಲ, ಇಚ್ಛಾಶಕ್ತಿಯ ಕೊರತೆ ಅಷ್ಟೇ ಅಂತ. ಹೌದು, ಕುಂದಾಪುರ ತೀರ್ಥಹಳ್ಳಿ ರಾಜ್ಯ ಹೆದ್ದಾರಿಯನ್ನ ಮೇಲ್ದರ್ಜೆಗೇರಿಸುವ ಬಗ್ಗೆ ಮತ್ತೆ ಆಕ್ರೋಶ ಮೇಲೆದ್ದಿದೆ. ಸೌಕೂರಿನ ಮೂಲಕ ಕೊಲ್ಲೂರಿಗೆ ಹೋಗಲು ಅನೇಕರು ಈ ಮಾರ್ಗವನ್ನ ಬಳಸ್ತಾರೆ. ಮಾತ್ರ ಅಲ್ಲದೆ ಕುಂದಾಪುರ ರೈಲ್ವೆ ನಿಲ್ದಾಣಕ್ಕೆ ತೆರಳಲು ಕೂಡ ಇದೇ ಮುಖ್ಯ ಮಾರ್ಗವಾಗಿರೋದ್ರಿಂದ ಈ ರಸ್ತೆಯ ದುರಸ್ತಿ ಮಾಡುವ ತುರ್ತು ಅಗತ್ಯವಾಗಿದೆ. ದಯವಿಟ್ಟು ಇದನ್ನ ರೋಡ್ ಸರಿ ಮಾಡಿ, ಆದಷ್ಟು ಜನರು ಪ್ರಾಣ ಉಳಿಸಿ. ನಾವು ದಿನ ಸಂಜೆ ಮೇಲೆ ಬೈಕ್ ಬಿದ್ದವರು
ಸೈಕಲ್ ಹೋಗೋರು ಬಿದ್ದರ ನೆಗೆದು ಹಾಸ್ಪಿಟಲ್ ಕರ್ಕೊಂಡು ಹೋಗುದು, ಅದೇ ಕೆಲಸ ಆಗಿತ್ತು ನಮ್ಗೆ ಈಗ ಸಂಜೆ ಮೇಲೆ. ಪಾಪ ಅದು ಗೊತ್ತಾಗುದಿಲ್ಲ, ನೈಟಲ್ಲಿ ನೀರು ತುಂಬಿರುತ್ತಾ, ಮಳೆ ಬಂದಾಗ ಇಲ್ಲಿ ತುಂಬಾ ನೀರು ನಿಲ್ತದೆ, ಹಣ 3 ಫೀಟ್ ನೀರು ನಿಲ್ತು ರೋಡ್ ಮೇಲೆ. ಪಾಪ ಬರೋರಿಗೆ ಗೊತ್ತಾಗುದಿಲ್ಲ, ಯಾರಿಗೂ ಗೊತ್ತಾಗುದಿಲ್ಲ. ಹಾಗೆ ಅದೇ ಪಾರ್ಸಲ್ ಬತ್ತರೆ ಬಂದು ಬೀಳ್ತಾರೆ, ಬಂದು ನೆಗೆಯೋದೇ ಕೆಲಸ ನಮ್ಮ ಸಂಜೆ ಮೇಲೆ ರಾತ್ರಿ 9 ಗಂಟೆ ತನಕ ಅದೇ ಅದೇ ಕೆಲಸ ನಮ್ಗೆ. ಶಾಸಕರ ಬಗ್ಗೆ ಬರಲಿ, ಅವ್ರು ನೋಡಲೆ ತಿರುಗಾಡ್ತಾರೆ, ಇದೇ ರೋಡಲ್ಲಿ ತಿರುಗಾಡ್ತಾರೆ, ನೋಡ್ತಾರಲ್ಲ ಅವರು, ಅವರು ಸ್ವಲ್ಪ ತಿಳ್ಕೊಬೇಕು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ದಯವಿಟ್ಟು. ಇಲ್ಲಿ ರೋಡ್ ತುಂಬಾ ಹಾಳಾಗೋಗ್ಬಿಟ್ಟಿದೆ, ಕೋಣಿ HMT ಸ್ವಲ್ಪ ಮುಂದೆ ತುಂಬಾ ಜನ ಇಲ್ಲಿ 2-wheelers ಬಿದ್ದಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಜಲ್ದಿ ಒಂದು ಕ್ರಮ ತಗೊಂಡು ಜನಸಾಮಾನ್ಯರಿಗೆ ಒಂದು ಅನುಕೂಲ ಮಾಡಿ ಕೊಡಬೇಕಂತ ಈ ಮೂಲಕ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಜನಪ್ರತಿನಿಧಿ ಇರ್ಬೋದು, ಯಾರೇ ಇರ್ಬೋದು, ನಿಂತ್ಕೊಂಡ್ರೆ ಅವರು ಎದೆ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಯಾವಾಗ ಯಾರು ಯಾವಾಗ ಬೀಳ್ತಾರಂತ ಗೊತ್ತಾಗುದಿಲ್ಲ. ಶಾಲೆ ಮಕ್ಕಳಿಗೆ ಹೋಗುವಾಗ ತುಂಬಾ ಸಮಸ್ಯೆ ಆಗ್ತಾ ಉಂಟು. ಎಲ್ಲ ಜಾಗದ ನೀರು ರಸ್ತೆಗೆ ಬರ್ತದೆ, ಎಲ್ಲದೂ ರಸ್ತೆಗೆ ಬಿಡ್ತಾರೆ. ಚರಂಡಿ ವ್ಯವಸ್ಥೆ ಮೇನ್ ಬೇಕೇ ಇಲ್ಲ, ಎರಡು ಸೈಡ್ ಚರಂಡಿ ವ್ಯವಸ್ಥೆ ಮತ್ತೆ ರಸ್ತೆ ಆಗಲೀಕರಣ ಆದಷ್ಟು ಶೀಘ್ರದಲ್ಲಿ ತಮ್ಮ ಮೂಲಕ ನೀವು ಸರ್ಕಾರಕ್ಕೆ ಮನವಿ ಮಾಡಬೇಕು. ನಾವು ಸಹ ಮಾಡಿದ್ದೇವೆ, ನೀವು ಸಹ ಅದಕ್ಕೆ ಒತ್ತಡ ಹಾಕಬೇಕು. ಸ್ಥಳೀಯರ ಆಕ್ರೋಶ ಮುಗಿಲು ಮುಟ್ಟುವ ಮೊದಲು ಸ್ಥಳೀಯ ಆಡಳಿತ, ಲೋಕೋಪಯೋಗಿ ಇಲಾಖೆ, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕಾಗಿರುವ ಅಗತ್ಯ ಎದ್ದು ಕಾಣ್ತಾ ಇದೆ. ತಾತ್ಕಾಲಿಕ ಉಪಶಮನಕ್ಕಾದರೂ ಕ್ರಮ ಕೈಗೊಳ್ಳಬೇಕಿದೆ. ರಾಷ್ಟ್ರೀಯ ಹೆದ್ದಾರಿಯಷ್ಟೇ ವಾಹನ ಸಂಚಾರ ಇರುವ ಈ ರಸ್ತೆ ದುರಸ್ತಿ ಮಾಡದಿರಲು ಕಾರಣ ಏನು ಎಂಬುದು ತಿಳಿಯದಾಗಿದೆ. ಜೀವಬಲಿ ಅಥವಾ ಭೀಕರ ಅಪಘಾತಕ್ಕೆ ಕಾಯ್ತಿದಾರ ಅಥವಾ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ತೆರಿಗೆ ಕಟ್ಟುತ್ತಿಲ್ಲವೆ ಎನ್ನುವುದನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಉತ್ತರಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಜನಪ್ರತಿನಿಧಿ, ಕೊಲ್ಲಾಪುರ.